ಈ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಆ ಭಾವನೆಗಳಿಗೆ ಪದಗಳೇ ಇಲ್ಲ. ಶಿವರಾಮಣ್ಣ ಅವರನ್ನು ನಾನು ಮೊದಲನೇ ಸಾರಿ ನೋಡಿದ್ದೆ ಚೆನ್ನೈಯಲ್ಲಿ. ನಾನು ಹೊಸಬಳು, ಕಲ್ಯಾಣ್ ಕುಮಾರ್ ಅವ್ರ ಮನೆಯಲ್ಲಿದ್ದೆ. ಆಗ ಅಲ್ಲಿಗೆ ಅವರು ಬಂದಿದ್ದರು, ಬಂದು ಆವಾಗ ಇಂಟ್ರಡ್ಯೂಸ್ ಆಗಿದ್ದು ಶಿವರಾಮಣ್ಣ. 55 ವರ್ಷದಿಂದ ನನಗೂ ಅವ್ರಿಗೆ ಗೊತ್ತು. ಎಷ್ಟೋ ವಿಷಯಗಳನ್ನು ನನ್ನ ಹತ್ರ ಹೇಳೋರು, ಹಾಗೆ ಹೀಗೆ ಹೀಗಿರಬೇಕು. ಈಗೀಗಂತೂ ನಮಗೆ, ನನಗೆ ಅವರ ತಂದೆ ಸ್ಥಾನದಲ್ಲಿ ಅವರಿದ್ದರು. ಮನೆಯಲ್ಲಿ ಏನೇ ಪೂಜೆ ಪುನಸ್ಕಾರ ಆದ್ರೂ ಅವರಿಲ್ಲದೆ ಯಾವುದೂ ನಡೀತಾ ಇರಲಿಲ್ಲ ನಮ್ಮ ಮನೆಯಲ್ಲಿ. ಅದೇ ರೀತಿ ನಮ್ಮ ಯಜಮಾನರಿಗೂ ಅವ್ರಿಗೂ ಕಾಲೇಜ್ ಡೇಸಿಂದ ಇದು ಜೊತೆಯಲ್ಲಿದ್ದರು. ಮನೆಗೆ ಬಂದು ಎಷ್ಟೋ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋರು, ಹೇಳೋರು. ಸೊ ಹಾಗಾಗಿ ಅವರಿಬ್ಬರು, ನಮ್ಮ ಯಜಮಾನರು ಶಿವರಾಮಣ್ಣ ಕೂತ್ಕೊಂಡು ಡಿಸ್ಕಸ್ ಮಾಡಿಯೇ ಸ್ನೇಹಲೋಕ ಕ್ರಿಕೆಟ್ ಕ್ಲಬ್ ಸ್ಟಾರ್ಟ್ ಮಾಡಿದ್ದು. ಇದೇ ರೀತಿ ಮಧ್ಯದಲ್ಲಿ ಆಧ್ಯಾತ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಅವರು ಮಾಡಿರೋ ಕೆಲಸ ಅಸಾಧ್ಯವೇ. ಆಧ್ಯಾತ್ಮಿಕವಾಗಿ ಅದು ಅಯ್ಯಪ್ಪ ಸ್ವಾಮಿ ಸೇವೆ ಅಂತೂ ಅಖಂಡವಾಗಿ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ 3 ವರ್ಷ ನಮ್ಮ ಯಜಮಾನರು ಹೋಗಿದ್ದರು, ಅವ್ರನ್ನೂ ಕರ್ಕೊಂಡು ಹೋಗಿ ಸೇವೆ ಮಾಡಿಸಿದ್ದಾರೆ. ಇದು ಒಂದೇ ಅಂತಲ್ಲ, ಎಲ್ಲ ಕ್ಷೇತ್ರದಲ್ಲೂ ಅವರು ಕೆಲಸ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಇಂಥ ಮಹಾನ್ ವ್ಯಕ್ತಿಗಳ ಜೊತೆ ನಾವಿದ್ವಲ್ಲ ಅನ್ನೋದೇ ನಮ್ಮ ಭಾಗ್ಯ. ಹೇಳ್ತಾ ಹೋದರೆ ಅವ್ರ ಬಗ್ಗೆ ಎಷ್ಟೋ ಇದೆ. ಇವತ್ತು ಇಲ್ಲ ಅಂತಲ್ಲ, ಅವರು ನಮ್ಮ ಜೊತೆಯಲ್ಲಿ ಯಾವತ್ತೂ ಇರ್ತಾರೆ. ಅವ್ರ ಆಶೀರ್ವಾದ ನಮ್ಮಗಳ ಮೇಲೆ ಇದ್ದೇ ಇರುತ್ತೆ. ಅವ್ರು ಯಾರಿಗೂ ಕೆಟ್ಟದ್ದು ಬಯಸಿದವರಲ್ಲ, ಆದಷ್ಟು ಸಹಾಯ ಮಾಡ್ತಾಯಿದ್ರು. ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ಅವ್ರ ಮನೆಯವರಿಗೆಲ್ಲ ಧೈರ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಬೇಡ್ಕೋತೀನಿ. ಒಳ್ಳೆಯದಾಗ್ತದೆ.